ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್. ಈ ಗ್ರ್ಯಾಂಡ್ ಗ್ಯಾಲರಿಯ ಅತ್ಯುನ್ನತ ಎತ್ತರವು ಸಾಗುವ ಮಾರ್ಗದ ಎತ್ತರಕ್ಕಿಂತ 7 ಪಟ್ಟು ಹೆಚ್ಚಾಗಿದ್ದು ಯಹೂದ್ಯ ಹಂಚಿಕೆಯನ್ನು ಪ್ರತಿನಿಧಿಸುತ್ತದೆ. 7 ಎಂಬುವುದು ಸಂಪೂರ್ಣತೆಯ ಪರಿಪೂರ್ಣತೆಯ ಸಂಕೇತವಾಗಿದೆ ಮತ್ತು ಅಬ್ರಹಾಮನ ವಾಗ್ದಾನದಲ್ಲಿರುವ ಆಶೀರ್ವಾದದ ಪರಿಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ. ಇದು ನಿಜವಾಗಿಯೂ ಸುವಾರ್ತಾ ಸಭೆಯ ಮುಂದೆ ಇಡಲ್ಪಟ್ಟಿದೆ. ಗ್ರ್ಯಾಂಡ್ ಗ್ಯಾಲರಿಯ ಕೊನೆಯಲ್ಲಿರುವ ಅರಸನ ಕೊಠಡಿಯು ಪ್ರಸ್ತುತ ಮಹಾಕರೆಯು ನಂಬಿಗಸ್ತರನ್ನು ನಡೆಸುವ ಸಂತತಿಯ ಅಂತ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಅರಸನ ಕೊಠಡಿಯು ನಾವು ಸದ್ಯದಲ್ಲಿಯೇ ನೋಡುವಂತೆ ಸಭೆಯ ಅಂತಿಮ ವಿಧಿಯ ಸಂಕೇತವಾಗಿದೆ. ಗ್ಯಾಲರಿಯ ಪ್ರವೇಶದಲ್ಲಿರುವ ಈಡುಬಲಿಯನ್ನು ಪ್ರತಿನಿಧಿಸುವ ಭಾವಿಯ ಇಂದ ಅಲ್ಲಿ ಪ್ರವೇಶಿಸುವವರೆಲ್ಲರೂ ಗ್ರಹಿಸುವಂತೆ ನಮ್ಮ ನೀತಿ ನಿರ್ಣಯವನ್ನು ಸುಂದರವಾಗಿ ಸಂಕೇತಿಸಲ್ಪಟ್ಟಿದೆ. ಈ ರೀತಿಯಲ್ಲಿ ಮಹಾಪಿರಮಿಡ್ ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ರೋಮ 8:1 ಎಂದು ತಿಳಿಸುತ್ತದೆ. ಸುವ್ಯಕ್ತವಾಗಿ ಕೊನೆ ಇಲ್ಲದ ಗ್ರ್ಯಾಂಡ್ ಗ್ಯಾಲರಿಯ ಉದ್ದವು ಸುವಾರ್ತಾ ಯುಗದಲ್ಲಿ ಸಭೆಯ ವ್ಯಕ್ತಿಗತ ಸದಸ್ಯರಿಗೆ ಯಾವ ರೀತಿಯಲ್ಲಿ ಉದ್ದವಾಗಿತ್ತೆಂದು ಕಂಡುಬರುತ್ತದೆ ಎಂದು ತೋರಿಸುತ್ತದೆ. ಅದರ ಕಿರಿದಾಗಿರುವಿಕೆಯು ಜೀವಕ್ಕೆ ಹೋಗುವ ದಾರಿ ಇಕ್ಕಟ್ಟು ಎಂದು ಪ್ರತಿನಿಧಿಸುತ್ತದೆ ಮತ್ತು ಅದರ ಕಡಿದಾಗಿರುವಿಕೆಯು ಮಾರ್ಗದಲ್ಲಿ ಮುಂದುವರಿಯುವಾಗ ಬೆನ್ನಟ್ಟುವ ಕಷ್ಟವನ್ನು ಮತ್ತು ತಮ್ಮ ಅಡ್ಡದಾರಿಗೆ ಹೋಗುವ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಗಮನಿಸಲು ಸೋತು ಹೋಗುವವರಿಂದ ಉಂಟಾಗುವ ನಿರಂತರವಾದ ಗಂಡಾಂತರವನ್ನು ಪ್ರತಿನಿಧಿಸುತ್ತದೆ. ಆದಾಗ್ಯೂ ದೇವರ ಕೃಪೆಯೆಂಬ ಈ ಗೋಡೆಗಳ ಸರಹದ್ದಿನೊಳಗೆ ಒಳ್ಳೆಯದಾಗಿ ಕೃಪೆಯಲ್ಲಿ ಬೆಳೆಯಲು ಮತ್ತು ಕಷ್ಟಕರವಾದ ಹಾದಿಯ ಹತ್ತುವಿಕೆಯಲ್ಲಿ ಮುಂದುವರಿಯುವವರೆಲ್ಲರ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರ ಸುರಕ್ಷತೆ ಮತ್ತು ರಕ್ಷಣೆಯಾಗಿರುತ್ತದೆ. ಗ್ರ್ಯಾಂಡ್ ಗ್ಯಾಲರಿಯಿಂದ ಮೇಲಕ್ಕೆ ನೋಡುವಾಗ ಅದಕ್ಕೆ ಒಂದು ಕೊನೆ ಹಾಗೂ ಪ್ರಾರಂಭ ಉಂಟೆಂಬುದು ನಾವು ನೋಡುತ್ತೇವೆ. ಈ ರೀತಿಯಲ್ಲಿ ಸುವಾರ್ತಾ ಯುಗದಲ್ಲಿ ವಿಸ್ತರಿಸಲ್ಪಟ್ಟ ಹೆಚ್ಚಾದ ಮಹಾ ಮತ್ತು ಕೃಪಾಪೂರಿತವಾದ ಸವಲತ್ತುಗಳು ಯಾವುದೋ ಸಮಯದಲ್ಲಿ ಮುಗಿದು ಹೋಗುತ್ತದೆ. ಕ್ರಿಸ್ತನೊಡನೆ ಆತನ ಮೊದಲಗಿತ್ತಿಯಾಗುವ ಅದ್ಭುತವಾದ ಸಹಭಾಗತ್ವವು ಚಿಕ್ಕ ಹಿಂಡಿನ ಸಾಕಷ್ಟು ಮಂದಿ ಕರೆಯನ್ನು ಸ್ವೀಕರಿಸುವಾಗ ಮುಗಿದು ಹೋಗುತ್ತದೆ. ಇದನ್ನೇ ಈ ಕಲ್ಲಿನ ಸಾಕ್ಷ್ಯವು ದುಷ್ಟಾಂತದ ಮೂಲಕ ನಮಗೆ ತೋರಿಸಿಕೊಡುತ್ತದೆ ಮತ್ತು ಲಿಖಿತ ವಾಕ್ಯಗಳು ಬಹಳ ಸರಳವಾಗಿ ಮಾಡುತ್ತವೆ. ನಾವು ಕಂಡುಕೊಂಡಂತೆ ಮಹಾಕರೆಯ ಬಹುಮಾನಕ್ಕಾಗಿ ಓಡುವ ಸವಲತ್ತು ಸುವಾರ್ಥ ಯುಗಕ್ಕೆ ಮಾತ್ರವೇ ಎಂಬುದನ್ನು ತೋರಿಸುತ್ತದೆ. ನಮ್ಮ ನಾಯಕನಾದ ಕ್ರಿಸ್ತನಿಗೆ ಮೊದಲು ಇದು ಈ ಹಿಂದೆ ಯಾರಿಗೂ ದಯಪಾಲಿಸಲ್ಪಡಲಿಲ್ಲ. ನಮ್ಮ ನಾಯಕನಾದ ಯೇಸುವು ಇದನ್ನು ಪಡೆದವರಲ್ಲಿಯೂ ಅದರ ಸಮರ್ಪಣೆ ಎಂಬ ಷರತ್ತನ್ನು ಒಪ್ಪಿಕೊಳ್ಳುವುದರಲ್ಲಿಯೂ ಮತ್ತು ಆ ಬಹುಮಾನಕ್ಕೆ ಪ್ರವೇಶಿಸುವವರೆಲ್ಲರಲ್ಲಿಯೂ ಮೊದಲಿಗನಾಗಿದ್ದಾನೆ. ಗ್ರ್ಯಾಂಡ್ ಗ್ಯಾಲರಿಯ ದಕ್ಷಿಣ ತುದಿಯು ಸಕಾರಾತ್ಮಕವಾಗಿ ಕೊನೆಯನ್ನು ಅಥವಾ ಕರೆಯ ಮಿತಿಯನ್ನು ಗುರುತಿಸಲ್ಪಡುತ್ತದೆ ಮತ್ತು ಉತ್ತರ ತುದಿಯು ಆ ಕೃಪೆಯ ಕೊಡುಗೆಯನ್ನು ಗುರುತಿಸುತ್ತದೆ ಎಂಬುವಂಥದ್ದೇ.